ಒಂದು ಮ್ಯಾಜಿಕ್ ಸಾಲ್ಟ್ ಅಂತ ಇದೆ. ಮ್ಯಾಜಿಕ್ ಸಾಲ್ಟ್ ನೋಡಿದ್ದೀರಾ ನೀವು? ನೋಡಿಲ್ಲ, ತೋರಿಸ್ತೀನಿ ನೋಡಿ. ಇದನ್ನ ಸ್ಪ್ರಿಂಕಲ್ ಮಾಡ್ತೀನಿ ನಿಮಗೆ. ಬಿಟ್ಟಿದ ತಕ್ಷಣ ಏನಾಗುತ್ತೆ ಹಿಂಗಂದರೆ ಅದು ಗಂಟು ಮಾಯ ಆಗೋಗ್ಬಿಟ್ಟಿರುತ್ತೆ, ಮತ್ತೆ ಜಾಯಿಂಟ್ ಆಗುತ್ತೆ. ಈಗ ಇದು ಖಾಲಿ ಇದೆ, ಇಲ್ಲೇನಿದೆ ಅದೇ ಥರ ಹಾಕ್ಕೊಂಡು ಫಸ್ಟು ಇದನ್ನು ಇಲ್ಲಿಡ್ತೀನಿ. ಇಟ್ನ ಹಸಿರು ಅಲ್ವಾ, ಫಸ್ಟು ಹಸಿರನ್ನ ಇಟ್ಬಿಟ್ಟು ಹೊರಗಡೆ ಹಾಕ್ತೀನಿ, ಎಲ್ಲೋ ಹಾಕ್ತೀನಿ. ಈಗ ಲಾಸ್ಟು ರೆಡ್ಡು, 1 2 3 ಅಬ್ರ ಕಡಬ್ರ ಅಂದಿದ ತಕ್ಷಣ ಏನಾಗುತ್ತೆ ಉಲ್ಟಾಗುತ್ತೆ. ನಾನು ಕಣ್ಮುಚ್ಕೊಂಡಿದ್ದೀನಿ, ಇಷ್ಟ ಬಂದಿದ್ದು ಇದನ್ನ ಪೊಸಿಷನಲ್ಲಿ ಇಡಿ, ನಾನು ಇಟ್ಟಿದ್ದ ಪೊಸಿಷನ್ ಬೇಡ, ನಿಮ್ಮಿಷ್ಟ ಬಂದಿದ್ದ ಪೊಸಿಷನ್ ಇಟ್ಕೊಳ್ಳಿ ಫಸ್ಟು. ಮಿಕ್ಕಿರೋದು ಕತ್ರಿನ ಕರೆಕ್ಟ. ಅದು ಈಗ ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇಲ್ಲಿ ಏನಂತ ಒಂದು ಕೊಳವೆ ಇದೆ, ಇದು ಇದರಲ್ಲಿ ಹಾಕ್ಬೋದು ಹೀಗೆ ಹೀಗೆ. ಓಕೆ, ಸೊ ಇಲ್ಲಿ ಒಂದು ಚಿತ್ರ ಇದೆ. ಏನು ಚಿತ್ರ? ಹಸಿರು ಹಳದಿ ಕೆಂಪು. ಇಲ್ಲಿ ನಂತರ ಮೂರು ಬಣ್ಣದ ಇದಿದೆ, ಚೆಂಡುಗಳಿದೆ. ಆಯಿತಾ, ಇದು ಇಲ್ಲಿಡ್ತೀನಿ. ಆಯಿತಾ, ಈಗ ಇದು ಖಾಲಿ ಇದೆ. ಈಗ ನೀವು ಇಲ್ಲೇನಿದೆ ಅದೇ ಥರ ಹಾಕ್ಕೊಂಡು ಹೋಗ್ತೀನಿ. ಫಸ್ಟು ಇದನ್ನು ಇಲ್ಲಿಡ್ತೀನಿ. ಇಟ್ನಾ ಈಗ ಯಾವ ಬಣ್ಣ ಹಾಕಲಿ? ಹಸಿರು ಅಲ್ವಾ, ಫಸ್ಟು ಹಸಿರನ್ನ ಇಟ್ಬಿಟ್ಟು ಹೊರಗಡೆ ಹಾಕ್ತೀನಿ. ನೆಕ್ಸ್ಟ್ ಯಾವುದು? ಎಲ್ಲೋ, ಎಲ್ಲೋ ಹಾಕ್ತೀನಿ ಈಗ. ಆಯಿತಾ, ಲಾಸ್ಟು ರೆಡ್ಡು. ಆಯಿತಾ, ಈಗ ಯಾವ ಥರ ಇರಬೇಕು ಆರ್ಡ್ರ್? ಅದು ಕೆಂಪು ಇರಬೇಕು. ಹಾಂ, ಕೆಂಪು ಹಳದಿ ಹಸಿರು ಇರಬೇಕು. ಟ್ರಾಫಿಕ್ ಲೈಟ್ ಅಲ್ವಾ. ಈಗ ನೋಡಿ, 1 2 3 ಅಬ್ರ ಕಡಬ್ರ ಅಂದಿದ ತಕ್ಷಣ ಏನಾಗುತ್ತೆ? ಉಲ್ಟಾಗತ್ತೆ. ಇದೊಂದು ಮ್ಯಾಜಿಕ್. ಇದು ನಾವು ಸ್ಕೂಲ್ಗಳಲ್ಲಿ ಟ್ರಾಫಿಕ್ ಬಗ್ಗೆ ಹೇಳ್ಕೊಡ್ತೀವಿ. ಇವತ್ತಿನ ದಿವಸ ಭಾಳ ಡಬಲ್ ಗ್ರ್ಯಾಜುಯೇಟ್ ಆಗಿರೋವನಿಗೆ ರೆಡ್ ಲೈಟ್ ತೋರಿಸ್ತಿದ್ರು ಹೋಗ್ತಾನೆ ಅವನು. ಅವಾಗ ಎರಡು ಗ್ರ್ಯಾಜುಯೇಟು ಯಾಕೆ ಪ್ರಯೋಜನ? ಚಿಕ್ಕ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ, ರೆಡ್ ಲೈಟ್ ಅಂದ್ರೆ ಏನಪ್ಪ ಅಂದರೆ ನಿಲ್ಲು ಅಂತ. ಅದಕ್ಕಿರೋ ಬುದ್ಧಿ ನಿನಗಿಲ್ಲ, ನಾನು ಹಾಗೆ ಬೈತೀನಿ ಟ್ರಾಫಿಕ್ಕಲ್ಲಿ. ನಾವು ನಿಂತಿದ್ರೆ ನಮ್ಗೆ ಆರೋ ನೋಡಿದ್ಬಿಟ್ಟು ಜಾಗ ಬಿಟ್ಟರೆ ನಾನು ಹೋಗ್ತೀನಿ ಅಂತಾನೆ. ನಾನು ಸ್ಟ್ಯಾಂಡ್ ಹಾಕ್ಬಿಟ್ಟು ಹೋಗಿ ನಿಲ್ಸಿ ಕೇಳ್ತೀನಿ, ಏನು ಓದಿದ್ಯಾ ನೀನು, ಕೆಂಪು ಅಂದ್ರೇನು, ರೆಡ್ ಅಂದ್ರೇನು, ಇದು ಗೊತ್ತಿಲ್ಲ ಅಂತ ನೀವು ಓದಿದ್ದೆಲ್ಲ ವೇಸ್ಟ್ ಹೋಗು ಅಂತ ಕಳಿಸ್ತೀನಿ. 4 ಜನ ಕೇಳೋ ಥರ ಜೋರಾಗಿ ಹೇಳ್ತೀನಿ, ಅವಾಗ ಅವಮಾನ ಆಗಬೇಕು, ನೆಕ್ಸ್ಟ್ ಮಾಡಬಾರ್ದು. ಯಾಕಂದರೆ ಈಗ ಏನಾಗುತ್ತೆ, ಇವ್ರು ಸ್ಪೀಡಾಗಿ ಹೋಗೋದು ಆ ಕಡೆ ಬಿಟ್ಟಿರ್ತಾರೆ, ಬಂದು ಹೊಡೆದ್ಗಿಡಿದ್ಬಿಟ್ಟು ಅವನು ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಜವಾಬ್ದಾರಿ ಅದು. ಸೊ ಅದಕ್ಕೋಸ್ಕರ ಅದಕ್ಕೆ ಟ್ರಾಫಿಕ್ ಬಗ್ಗೆ ಚಿಕ್ಕ ಮಕ್ಕಳಿಂದನೇ ಹೇಳ್ಕೊಡ್ಬೇಕು. ಲೆಫ್ಟ್ ಅಂದ್ರೇನು, ರೈಟ್ ಹೆಂಗೆ ಕಟ್ ಹೊಡೆಯೋದು, ಆಮೇಲೆ ನೋ ಎಂಟ್ರಿ ಏನು, ಒನ್ ವೇ ಏನು, ಇದೆಲ್ಲ ಹೇಳ್ಕೊಟ್ರೆ ಮಕ್ಕಳು ನಿಜವಾಗ್ಲು ಕಲ್ತ್ಕೊಳ್ಳುತ್ತೆ. ಈಗ ಇಲ್ಲಿ ನನ್ನ ಹತ್ರ ಮೂರು ಬಣ್ಣದ ದಾರ ಇದೆ, ಹೌದಾ? ಈಗ ಇದೇ ಥರನೇ ಸೇಮ್ ಅದೇ ಕಲರೇ ಇದೆ. ಸೊ ಈಗ ಹಸಿರು ಹಸಿರನ್ನು ನಾನು ಜಾಯಿಂಟ್ ಮಾಡ್ತೀನಿ, ಎರಡು ಎಂಡು, ಈ ಕೊನೆ ಏನು ಮಾಡ್ತೀನಿ ನಾನು, ಒಂದು ಗಂಟು ಹಾಕ್ಬಿಟ್ಟು ಒಂದು ರಿಂಗ್ ಆಯಿತು. ಈಗ ಹಳದಿನ ತೆಗೆದುಕೊಳ್ತೀನಿ. ಇದನ್ನೇನು ಮಾಡ್ತೀನಿ ನಾನು, ಈ ಥರ ಗಂಟು ಹಾಕ್ತೀನಿ. ಎಷ್ಟು ರಿಂಗ್ ಆಯಿತು? ಎರಡು ಆಯಿತು. ಈಗ ಕೆಂಪು ಮತ್ತು ಕೆಂಪನ್ನು ಇದು ಮಾಡ್ತೀನಿ, ಗಂಟು ಹಾಕ್ತೀನಿ. ಒಟ್ಟು ಎಷ್ಟು ರಿಂಗ್ ಆಯಿತು ಇದು? ಮೂರು ರಿಂಗ್ ಆಯಿತು. ಸೊ ಕೆಂಪು ಮತ್ತು ಹಸಿರು ಹಳದಿ. ಈಗ ಏನು ಮಾಡ್ತೀನಿ, ಒಂದು ಮ್ಯಾಜಿಕ್ ಮಂತ್ರ, ಅಬ್ರ ಕಡಬ್ರ ಹೋಕಸ್ ಪೋಕಸ್ ಗಿಲಿಗಿಲಿ ಪಶು ಪಶುಮ್ ಪ್ರಸಾದ ಅಂದ ತಕ್ಷಣ ಇರುತ್ತೆ, ನಂಜಿದ ತಕ್ಷಣ ಎಲ್ಲ ಸೇರಿ ಒಂದಾಗತ್ತೆ. ಸೊ ಇದು ಮ್ಯಾಜಿಕ್. ಸೊ ಈಗ ಇದೊಂದಾಯಿತು, ಇದೊಂದಾಯಿತು, ಸಿಗರೆಟ್ದೊಂದಾಯಿತು, ಇದೊಂದಾಯಿತು. ಇಲ್ಲೊಂದು ಹಗ್ಗ ಇದೆ, ಆಯಿತಾ, ಇದು ಗಟ್ಟಿಯಾಗೇ ಇದೆ. ಇದನ್ನು ನಾನೇನು ಮಾಡ್ತೀನಿ, ಇದ್ರದ್ದು ಕೊನೆ ಬಂದ್ಬಿಟ್ಟು ಇದು ಕರೆಕ್ಟಾ, ಈ ಕೊನೆ ತಗೊಂಡು ಹೀಗೆ ಇಟ್ಕೊಳ್ತೀನಿ. ಓಕೆ, ಇದನ್ನು ಕಟ್ ಮಾಡ್ತೀನಿ. ಈಗ ಹೀಗೆ ಕಟ್ ಮಾಡಿದಾಗ ಏನಾಯಿತು? ಎರಡು ಭಾಗ ಆಯಿತು, ಹೌದಾ? ಬಟ್ ಒಂದು ಉದ್ದ ಒಂದು ಸಣ್ಣ ಆಯಿತು, ಕರೆಕ್ಟಾ? ನಾವೇನು ಮಾಡೋದು, ಇದು ಇದಕ್ಕೆ ಅಂಟಾಕ್ಬಿಟ್ಟು ಠು ಅಂದ್ಬಿಟ್ರೆ ಏನಾಗಿಬಿಡುತ್ತೆ, ಸ್ವಲ್ಪ ಬೆಳೆಯುತ್ತೆ, ಈ ಥರ ಬೆಳೀತಾ ಸ್ವಲ್ಪ. ನೀವು ಅಂದ್ಕೊಂಡಿರ್ಬೋದು ಎಳೆದ್ರೆ ಇದು
ಉಳ್ಳನ್ ಥರ ಇದೆ ಉದ್ದ ಆಗುತ್ತೆ ಅಂತ. ಇಲ್ಲ, ಇದನ್ನು ಎಕ್ಸ್ಟ್ರಾ ಇರೋದನ್ನ ಬೇಕಾದ್ರೆ ಕಟ್ ಮಾಡಬೇಡ. ಈಗ ಸಮ ಆಯ್ತಾ? ಹಾಂ, ಸೊ ಈಗ ಇದನ್ನು ಇದನ್ನು ಗಂಟು ಹಾಕ್ತೀನಿ ನಾನು. ಈಗ ಏನು ಮಾಡಿದ್ವಿ ನಾವು, ಒಂದು ದಾರ ತೊಗೊಂಡು ಮಧ್ಯದಲ್ಲಿ ಕಟ್ ಮಾಡಿ ಇದು ಮಾಡಿ ಮತ್ತೆ ಜಾಯಿಂಟ್ ಮಾಡಿದೆ. ನೋಡಿದ್ರೆ ಮತ್ತೆ ಜಾಯಿಂಟ್ ಆಗೋಯ್ತು ಅಂತ ಹೇಳ್ತೀವಿ. ಜಾಯಿಂಟ್ ಆದ ಅಂದಾಗ ಇದೇನಕ್ಕೆ ಮತ್ತೆ ಗಂಟು ಅಂತಾರೆ. ಅದಕ್ಕೆ ಒಂದು ಮ್ಯಾಜಿಕ್ ಮಂತ್ರ ಹಾಕೋಕ್ಕೆ ಮುಂಚೆ ಈ ಗಂಟನ್ನು ಏನು ಮಾಡಬೇಕು ನಾವು, ಇದು ಒಳಗಡೆಗೆ ಇಡಬೇಕು. ಇಲ್ಲಿ ನಮ್ಮ ಮುಷ್ಟಿ ಒಳಗಡೆ ಇಟ್ಕೊಂಡು ಹಾಗೆ ಇದು ಮಾಡ್ತಾ, ಒಂದು ಮ್ಯಾಜಿಕ್ ಸಾಲ್ಟ್ ಅಂತ ಇದೆ. ಮ್ಯಾಜಿಕ್ ಸಾಲ್ಟ್ ನೋಡಿದ್ದೀರಾ ನೀವು? ನೋಡಿಲ್ಲ, ತೋರಿಸ್ತೀನಿ ನೋಡಿ. ಅದು ಕಣ್ಣು ಕಾಣಲ್ಲ, ಬಂದಿದೆ ಇಲ್ಲಿ. ಆಯಿತಾ, ಇದನ್ನ ಸ್ಪ್ರಿಂಕಲ್ ಮಾಡ್ತೀನಿ ನಿಮಗೆ. ಮ್ಯಾಜಿಕ್ ಸಾಲ್ಟ್ ಬಿತ್ತು ಬಿಟ್ಟಿದ ತಕ್ಷಣ ಏನಾಗುತ್ತೆ ಹಂಗಂದರೆ ಅದು ಗಂಟು ಮಾಯ ಆಗೋಗ್ಬಿಟ್ಟಿರುತ್ತೆ, ಮತ್ತೆ ಜಾಯಿಂಟ್ ಆಗುತ್ತೆ. ಇದನ್ನ ಕಣ್ಣು ಮುಚ್ಕೊಳ್ತೀನಿ, ನೀವು ಚೇಂಜ್ ಮಾಡ್ತೀರಾ, ನಾನು ಕರೆಕ್ಟಾಗಿ ಹೇಳ್ತೀನಿ ಏನೇನು ಅಂದ್ಬಿಟ್ಟು. ಆಯಿತಾ, ನೀವು ಬಂದು ಮಾಡಬೇಕಾಗತ್ತೆ ಇಲ್ಲಿ. ನೋಡಿ, ನನ್ನ ಹತ್ರ ಇಲ್ಲಿ ಮೂರು ವಸ್ತುಗಳಿದೆ. ಈಗ ನಾನು ನೋಡಲ್ಲ, ಆ ಕಡೆ ತಿರ್ಕೊತೀನಿ. ತಿರ್ಕೊಂಡಾಗ ಹೇಳ್ತೀನಿ, ಈ ಕತ್ರಿನ ಎಡಕ್ಕೆ ಸ್ವಿಚ್ ಮಾಡಿ ಅಂತೀನಿ. ಹಾಗೆ ತಿರ್ಗಾ ಮೊಲನ ಎಡಕ್ಕೆ ಸ್ವಿಚ್ ಮಾಡಿ ಅಂತೀನಿ. ಅಲ್ಲೇನೂ ಇಲ್ಲ, ಹಾಗಾದ್ರಿಂದ ಬಿಟ್ಬಿಡಿ ಅದು. ಆಗ ನಾನು ಅಲ್ಲೇನೂ ಇಲ್ಲ ಬಿಟ್ಟೆ ಅಂತ ಹೇಳಬೇಡಿ, ಆಯಿತು ಅನ್ನಿ ಅಷ್ಟೇ. ಇನ್ನೇನು ಹೇಳೋದು ಬೇಡ, ನಾನು ಆ ಕಡೆ ತಿರ್ಕೊಂಡಿರ್ತೀನಿ, ನಾನು ಹೇಳ್ದಂಗೆ ಮಾಡ್ತಾ ಹೋಗಬೇಕು. ಆಯಿತಾ? ಹಾಂ, ನೀವು ಇವಾಗ ಏನು ಮಾಡಿ ಅಂತಂದರೆ, ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಇಷ್ಟ ಬಂದಿದ್ದು ಇದನ್ನ ಪೊಸಿಷನಲ್ಲಿ ಇಡಿ. ನಾನು ಇಟ್ಟಿದ್ದ ಪೊಸಿಷನ್ ಬೇಡ, ನಿಮ್ಮ ಇಷ್ಟ ಬಂದಿದ್ದ ಪೊಸಿಷನ್ ಇಟ್ಕೊಳ್ಳಿ ಫಸ್ಟು. ಇಟ್ಕೊಂಡ್ರ ನನಗೆ ಏನು ಹೇಳ್ತೀನಿ ಅಂದರೆ, ಮೊಲ ಎಡಗಡೆಗೆ ಸ್ವಿಚ್ ಮಾಡಿ, ಏನೂ ಇಲ್ಲ ಅಂದರೆ ಬಿಟ್ಬಿಡಿ. ಆಯಿತು, ಓಕೆ. ಈಗ ಕತ್ರಿನ ಬಲಕ್ಕೆ ಸ್ವಿಚ್ ಮಾಡಿ, ಏನೂ ಇಲ್ಲ ಅಂದರೆ ಬಿಟ್ಬಿಡಿ. ಆಯಿತಾ? ಈಗ ಎಡಗಡೆ ಏನಿದೆ ಅದನ್ನು ತೆಗೆದುಬಿಡಿ, ಬೇಡ ತೆಗೆದುಬಿಡಿ, ಆ ಮ್ಯಾಜಿಕ್ಕಿಗೆ ಬೇಡ ಅದು. ಈಗ ಎರಡು ಇದೆಯಲ್ಲ, ಅದೇನಿದೆ ಗೊತ್ತಿಲ್ಲ, ಅದನ್ನು ಸ್ವಿಚ್ ಮಾಡಿ. ಅದು ಆ ಕಡೆ, ಇದು ಈ ಕಡೆ. ಬಲಗಡೆ ಇರೋದನ್ನು ತೆಗೆದುಬಿಡಿ, ಮಿಕ್ಕಿರೋದು ಕತ್ರಿನ. ಕರೆಕ್ಟಾ? ಅದೇ, ಇದು ಮೈಂಡ್ ರೀಡಿಂಗ್, ಇದು ಸ್ವಲ್ಪ ಮ್ಯಾಥ್ಸು, ಕ್ಯಾಲ್ಕುಲೇಷನ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸೊ ಸರ್ ಈಗ ಮ್ಯಾಜಿಕ್ ಮಾಡಿದ್ದಾನೆ. ಸೊ ನಾವು ಕೇವಲ ಒಂದು 4-5 feet ದೂರದಲ್ಲಿ ಕೂತಿದ್ವಿ ಅಷ್ಟೇ. ಸೊ ನಮಗೆ ಆ ಮ್ಯಾಜಿಕ್ ಮಾಡಿದ್ರು, ನಮಗೇ ಅಷ್ಟು ದೂರದಲ್ಲಿ ಏನು ಮಾಡಿದ್ರು ಅನ್ನೋದೇ ಲೈವ್ ಆಗಿ ನಮಗೆ ಗೊತ್ತಾಗಲಿಲ್ಲ. ಸೊ ಆ ರೀತಿ ಇತ್ತು ಅವರ ಒಂದು ಮ್ಯಾಜಿಕ್. ಸೊ ಆ್ಯಂಡ್ ಈಗಾಗಲೇ ಇಂಟರ್ವ್ಯೂ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಮೊದಲನೇದಾಗಿ ನಾವು ಸರ್ಗೆ ಧನ್ಯವಾದಗಳನ್ನ ಹೇಳಬೇಕು, ಯಾಕಂದರೆ ತುಂಬಾ ಬ್ಯುಸಿ ಶೆಡ್ಯೂಲ್ಸ್ಗಳಿದ್ರು. ಆ್ಯಕ್ಚುಲಿ ಇವತ್ತುವರೆಗೆ ತುಂಬ ವರ್ಕ್ಗಳಿತ್ತು. ಸೊ ಆ ಎಲ್ಲ ವರ್ಕ್ಗಳಿದ್ರೂ ನಮಗೆ ಸಮಯನ ಕೊಟ್ಟಿದ್ದಾರೆ. ಸೊ ಸರ್, ಮೊದಲಿಗೆ ನಿಮಗೆ ತುಂಬಾ ಅಂದರೆ ತುಂಬ ಧನ್ಯವಾದಗಳನ್ನು ಹೇಳಬೇಕು. ಆ್ಯಕ್ಚುಲಿ ನಾವಿವತ್ತು ಮ್ಯಾಜಿಕ್ ಸಂದರ್ಶನ ಮಾಡೋದಕ್ಕೆ ಬಂದಿದ್ವಿ, ಬಟ್ ಅದರ ಜೊತೆಗೆ ಸೊ ತುಂಬ ವಿಷಯಗಳನ್ನು ಕಲ್ತ್ಕೊಂಡ್ವಿ. ಸೊ ತುಂಬಾ ಧನ್ಯವಾದಗಳು ಸರ್. ಈ ಮ್ಯಾಜಿಕ್ ಅನ್ನೋ ಒಂದು ಸಬ್ಜೆಕ್ಟೇ ಹಾಗೆ ಎಲ್ಲರೂ ತನ್ನ ಕಡೆ ಎಳ್ಕೊಂಡ್ಬಿಡುತ್ತೆ. ಸೊ ಕಲಿಯಕ್ಕೆ ಹೋದವ್ರಿಗೆ ಬಿಡೋದೇ ಇಲ್ಲ, ಅವರು ಅದನ್ನು ಇಟ್ಕೊಂಡ್ಬಿಡ್ತಾರೆ, ಗಟ್ಟಿಗೆ ತಬ್ಬಿಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇದು 4 ಜನಕ್ಕೆ ಯಾವಾಗ ಹ್ಯಾಪಿ ಕೊಡ್ತೀರಾ ನಿಮಗೊಂದು ಹೆಮ್ಮೆ ಅನಿಸುತ್ತೆ. ಆಮೇಲೆ ಮ್ಯಾಜಿಕ್ ಕಲಿತಾ ಕಲಿತಾ ನಿಮ್ಮ ಬ್ರೈನ್ ಎಲ್ಲ ಒಂದು ಆಯಾಮಗಳಿಗೂ ಎಕ್ಸಸೈಸ್ ಆಗುತ್ತೆ. ಇದು ಈ ಥರ ಇರ್ಬೋದಾ, ಆ ಥರ ಇರ್ಬೋದಾ, ಹಾಗಿರ್ಬೋದಾ, ಹೀಗಿರ್ಬೋದಾ ಅಂದಾಗ ನಿಮ್ಮ ಎಲ್ಲ ವಿಂಡೋಸ್ ಓಪನ್ ಆಗುತ್ತೆ, ಮೈಂಡ್ ವಿಂಡೋಸ್. ಯೋಚನೆ ಮಾಡೋ ರೀತಿ ಬೇರೆ ಬೇರೆ ದಿಕ್ಕಿಗೆಲ್ಲ ಮಕ್ಕಳಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಬ್ರೈನ್ ಡೆವಲಪ್ ಆಗುತ್ತೆ. ಅವ್ರು ಮ್ಯಾಜಿಷಿಯನ್ ಆಗಬೇಕಾಗಿಲ್ಲ, ಮ್ಯಾಜಿಕ್ ಕಲಿತು ಬ್ರೈನ್ ಡೆವಲಪ್ ಮಾಡೋಕ್ಕೆ ಕಲಿಸಿ. ಯಾರಾದರೂ ಮ್ಯಾಜಿಷಿಯನ್ಸ್ ಇದ್ರೆ, ಮ್ಯಾಜಿಕ್ ಕ್ಲಾಸಸ್ ಇದ್ರೆ, ದಯವಿಟ್ಟು ಅವ್ರನ್ನ ಪಾಠಕ್ಕೆ ಕಲಿಸಿ. ಯಾಕೆಂತಂದರೆ ಅಲ್ಲಿ ಹೋದ್ಮೇಲೆ ಅವ್ರು ಭಾಳ ಚುರುಕಾಗ್ಬಿಡ್ತಾರೆ ಒಂದು. ಮತ್ತು ಇದು ನೀವು ಕೂಡ ಭಾಳ ದೂರದಿಂದ ಬಂದು ನಮ್ಮ ಒಂದು ಇಂಟರ್ವ್ಯೂನ ತೆಗೆದುಕೊಂಡ್ರಿ. ಹಾಗೆ ಯುನೈಟೆಡ್ ಮೀಡಿಯಾ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಾವಿಷ್ಟೊತ್ತು ಈ ಒಂದು ಮ್ಯಾಜಿಕ್ ಇಂಟರ್ವ್ಯೂ ಮತ್ತು ಕೆಲವಾರು ಟ್ರಿಕ್ಸ್ನ ನೋಡಿ ಸಂತೋಷ ಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮ್ಮ ಅನಿಸಿಕೆಗಳನ್ನ ನೀವು ಇವರ ಚಾನಲ್ಗಳಿಗೆ ತಿಳಿಸ್ಬಹುದು.
ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ವೀಕ್ಷಕರೇ, ಸರ್ ಬೇಕು ಅಂದರೆ ನಿಮಗೆ ಶೋಸ್ಗಳು ಬೇಕು ಅಂದರೆ ಮ್ಯಾಜಿಕ್ ಶೋಸ್ಗಳು, ಸೊ ಅದನ್ನು ಕೂಡ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ ಸರ್, ನೀವು ಮ್ಯಾಜಿಕ್ ಶೋಗಳನ್ನು ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಶೋಗಳನ್ನ ನಾವು ಕೊಡ್ತೀನಿ, ಬಂದು ನಿಮ್ಮೂರಿಗೆ ನಿಮ್ಮ ಜಾಗಕ್ಕೆ ಬಂದು ನಾವು ಮ್ಯಾಜಿಕ್ ಶೋ ಮಾಡ್ತೇವೆ. ಹಾಗೆ ನಿಮ್ಮ ಊರಿನಲ್ಲಿ ದೊಡ್ಡ ಗಣಪತಿ ಕಾರ್ಯಕ್ರಮಗಳಾಗ್ಬೋದು, ರಾಜ್ಯೋತ್ಸವ ಆಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಬಂದು ಶೋ ಮಾಡಿಕೊಡ್ತೇವೆ. ಮತ್ತು ಆನ್ಲೈನ್ ಮ್ಯಾಜಿಕ್ ಶೋ ಬೇಕು, ಆನ್ಲೈನ್ ಮ್ಯಾಜಿಕ್ ಕ್ಲಾಸಸ್ ಬೇಕು ಅನ್ನೋ ಹುಡುಗರಿಗೆ ಆನ್ಲೈನ್ನಲ್ಲೂ ಹೇಳ್ಕೊಡ್ತೀವಿ, ಬಟ್ ಫೀಸ್ ಇರುತ್ತೆ, ಯಾಕೆ ನಮ್ಮ ಟೈಮ್ ಅದಕ್ಕೆ ನಾವು ಸ್ಪೆಂಡ್ ಮಾಡೋದಿಲ್ಲ. ಸೊ ಹಾಗೆ ಇಲ್ಲ, ಇಲ್ಲಿ ಹತ್ತಿರ ಇರೋರಾದರೆ ಡೈರೆಕ್ಟಾಗಿ ಬಂದು ಮ್ಯಾಜಿಕ್ ಕಲಿಬೋದು, ಯಾಕೆ ನಮಗೆ ಆನ್ಲೈನಲ್ಲಿ ಇಲ್ಲಿ ಸ್ವಲ್ಪ ಲಿಮಿಟೇಷನ್ ಇರುತ್ತೆ. ಇಲ್ಲಾದರೆ ನಾವು ಕರೆಕ್ಷನ್ ಮಾಡ್ಬೋದು, ಅಲ್ಲಿ ಹೇಳ್ಕೊಡೋ ಐಟಮ್ ಬೇರೆ, ಇಲ್ಲಿ ಹೇಳ್ಕೊಡೋ ಐಟಮ್ ಬೇರೆ. ಸೊ ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಆ್ಯಂಡ್ ಇವರ ಒಂದು ಚಾನಲ್ ಕೂಡ ಇದೆ, ಸೊ ಆ ಒಂದು ಚಾನಲ್ನಲ್ಲೂ ಕೂಡ ಇವರು ಕೆಲವೊಂದು ಮ್ಯಾಜಿಕ್ ಶೋಗಳ ಒಂದು ವೀಡಿಯೋಸ್ಗಳಾಗಿರ್ಬೋದು ಮತ್ತು ಮ್ಯಾಜಿಕ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಅವರ ಒಂದು ಚಾನಲ್ ಲಿಂಕನ್ನು ಕೊಟ್ಟಿರ್ತೀವಿ, ದಯವಿಟ್ಟು ಅಲ್ಲೂ ಕೂಡ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿದ್ರೆ ಇನ್ನೂ ಅತಿ ಹೆಚ್ಚು ಕುತೂಹಲ ತರಿಸುವಂಥ ವೀಡಿಯೋಸ್ಗಳು ಅವರ ಒಂದು ಚಾನಲ್ನಲ್ಲಿದೆ. ಸೊ ಸರ್, ಕೊನೆಯದಾಗಿ ಏನೇನಾದರೂ ಹೇಳೋದಿದ್ರೆ ಸರ್? ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಎಲ್ಲರೂ ಮೊದಲನೇದಾಗಿ ಆರೋಗ್ಯವಾಗಿರಬೇಕು ಅಂದರೆ ಆರೋಗ್ಯಕ್ಕೆ ಏನೇನು ಬೇಕು ಎಲ್ಲ ಪಾಲನೆ ಮಾಡಿ, ಯಾಕೆಂದರೆ ಅದರಂಥ ಮ್ಯಾಜಿಕ್ ಇನ್ನೊಂದಿಲ್ಲ. ಆರೋಗ್ಯ ಇದ್ದರೆ ಬೇರೆ ಎಲ್ಲ, ಆರೋಗ್ಯನೇ ಇಲ್ಲ ಅಂತಂದರೆ ಕಾಯಿಲೆ ಇದ್ಕೊಂಡು 10 ಕೋಟಿ ರೂಪಾಯಿ ಏನು ಪ್ರಯೋಜನಕ್ಕೆ ಬರಲ್ಲ. ಅದಕ್ಕೆ ಫಸ್ಟ್ ಆರೋಗ್ಯ ಕಾಪಾಡ್ಕೊಳ್ಳಿ. ನೆಕ್ಸ್ಟು ನೀವು ನಿಮ್ಮ ಮಕ್ಕಳು ಮರಿಗೆ ಸಂಸ್ಕಾರ ಚಿಕ್ಕ ವಯಸ್ಸಿಂದನೇ ಬರೋ ಥರ ಮಾಡಿ, ಎರಡು. ಆಮೇಲೆ ಇನ್ನೊಂದೇನು ಅಂತಂದರೆ, ಮ್ಯಾಜಿಕ್ ಎಲ್ಲನೂ ಯಾರನ್ನ ಮಾಡ್ತಿದ್ರೆ ಹೋಗಿ ನೋಡ್ತಿರಲ್ಲ, ಅವ್ರಿಗೊಂದು ಒಳ್ಳೆ ಹಿತನುಡಿ ಒಂದು ಬೆನ್ನು ತಟ್ಟಿ ಬನ್ನಿ, ಹಾಗೇನಾಗುತ್ತೆ ಈ ಕಲೆಗೆ ನೀವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಕೆಲವು ಕಡೆ ಏನಾಯಿತು, ಮ್ಯಾಜಿಕ್ ನೋಡ್ತಾ ಸುಮ್ಮನೆ ಹೊರಟೋಗ್ತಾರೆ. ಅವ್ರ ಮ್ಯಾಜಿಕ್ ಪಾಪ ಅವಾಗ ತಾನೆ ಹೊಸದಾಗಿ ಶುರು ಮಾಡಿರ್ತಾರೆ, ಯಾರೋ ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ, ಚೆನ್ನಾಗಿತ್ತೋ ಇಲ್ವೋ, ಚೆನ್ನಾಗಿತ್ತೋ ಇಲ್ವೋ ಅಂತ. ಅದಕ್ಕೆ ಹೋಗಿ ಒಂದೆರಡು ಮಾತಾಡಿ ಚೆನ್ನಾಗಿತ್ತು ಅಂಥೇಳಿ ಎನ್ಕರೇಜ್ ಮಾಡಿ. ಸೊ ಹಾಗೆ ಬೆಳೀಲಿ, ನಮ್ಮ ಈ ಕಲೆಯನ್ನು ಬೆಳೆಸೋದು ನಿಮ್ಮ ಕೈಗಳಲ್ಲಿರೋದು, ನಾವೇನೋ ಮಾಡ್ತಿರ್ತೀವಿ, ನಮಗೆ ನೀವು ಒಂದು ಚಾನ್ಸ್ ಕೊಟ್ಟರೆ ಅಲ್ವಾ ಬೆಳೆಯೋಕೆ ಚಾನ್ಸ್. ಸೊ ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದು, ಆದಷ್ಟು ಮ್ಯಾಜಿಷಿಯನ್ಸ್ಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.